ವೆಲ್ಕಮ್ ಟು ಕ್ರಿಯೇಟಿವ್ ವಿಲೇಜ್ ಕುಕಿಂಗ್. ಎಲ್ಲರೂ ಬನ್ನಿ, ಮಜಾ ಮಾಡೋಣ. ನೋಡಿ ಸ್ನೇಹಿತರೆ, ಇವತ್ತು ನಾವು ರಾಗಿ ಹಿಟ್ಟಿಂದ ಶಾವಿಗೆ ಮಾಡ್ತಾ ಇದ್ದೀರಿ. ಅದಕ್ಕೆ ಏನೇನು ಬೇಕು ಅಂತಂದ್ರೆ ನೋಡಿ, ಅವರೇ ಉಜ್ಕೊಂಡಿರೋ ಅವರೇ ಅದನ್ನ ಸ್ವಲ್ಪ ನೀಟಾಗೆಲ್ಲ ಉಜ್ಕೊಂಡಿರೋದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗ್ತದೆ. ನೋಡಿ ಹುಚ್ಚೆಳ್ಳು, ಈ ಹುಚ್ಚೆಳ್ಳಿಗೋಸ್ಕರ ಊರೆಲ್ಲ ಓಡಾಡಿದೀವಿ. ಒಂದು ಸ್ವಲ್ಪ ಹುಚ್ಚೆಳ್ಳು ಇಷ್ಟೇ ನಮ್ಗೆ ಸಿಕ್ಕಿದ್ದು, ಇನ್ನೂ ಸ್ವಲ್ಪ ಬೇಕಾಗಿತ್ತು. ರೈತರು ಸ್ವಲ್ಪ ಹಾಕಿ ಸ್ವಲ್ಪ ಬೆಳೀರಿ ಇದನ್ನ. ಆಮೇಲೆ ಈ ಉರ್ಕೊಂಡಿರೋ ಕಡಲೆ ಬೀಜ ಚೆನ್ನಾಗಿರ್ತದೆ ಅದನ್ನು, ಮತ್ತು ಕಡಲೆ ಪಪ್ಪು ಒಂದು ಸ್ವಲ್ಪ. ಇದು ಪಾನಕ ಮಾಡ್ಕೊಳ್ಳೋದಕ್ಕೆ ಇದು ಮಾಡುವ ಪಾನಕಕ್ಕೆ ಬೇಕಾಗ್ತದೆ. ಹಂಗೆ ಒಂಚೂರು ಬೆಲ್ಲ, ಒಣಶುಂಠಿ, ಏಲಕ್ಕಿ, ಒಂದು ಸ್ವಲ್ಪ ಸೋಂಪು ಇದೆಲ್ಲ ಹಾಕ್ಕೊಂಡು ಪಾನಕ ಮಾಡ್ಕೋಬೇಕು. ಅದಕ್ಕೋಸ್ಕರ ಇದು ಈ ತೆಂಗಿನಕಾಯಿಗಳನ್ನ ತುರ್ಕೋಬೇಕು ಪಾನಕಕ್ಕೆ. ಅದು ಕೂಡ ತುಪ್ಪ ತಂದುಕೊಂಡಿದ್ದೀವಿ, ತುಪ್ಪ ಹಿಟ್ಟಿಗೆ ಹಾಕ್ಕೊಂಡ್ರೆ ಸ್ಮೂತಾಗಿ ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ಅದು ಇವಾಗ ಇದನ್ನೆಲ್ಲ ನಾವು ರೆಡಿ ಮಾಡ್ಕೊಳ್ಳೋಣ. ಇದನ್ನು ಬೇಯಿಸ್ಕೊಳ್ಳೋಣ. ಹಂಗೆ ಇದನ್ನ ಸ್ವಲ್ಪ ನೀಟಾಗೆಲ್ಲ ಪುಡಿ ಮಾಡ್ಕೊಂಬರ್ಬೇಕು, ಎಲ್ಲ ಪೌಡ್ರ್ ಮಾಡ್ಕೊಂಬರ್ಬೇಕು. ಇದನ್ನು ಇದೆಲ್ಲ ಪೌಡ್ರ್ ಮಾಡ್ಕೊಂಡು ಬರಬೇಕು. ಇವಾಗ ನಮ್ಮ ಅಜ್ಜಿ ಬರ್ತಾರೆ ಹಿಟ್ಟು ಮಾಡ್ಕೊಡೋದಕ್ಕೆ, ರಾಗಿ ಹಿಟ್ಟನ್ನು ಮಾಡ್ಕೊಡೋದಕ್ಕೆ, ಬೇಯಿಸಿಕೊಡೋದಕ್ಕೆ. ಅಷ್ಟೇ ಸ್ನೇಹಿತರೆ. ಎಷ್ಟಾಗಬೇಕಮ್ಮ ನೀರು? ನೋಡಮ್ಮ ಅಜ್ಜಿ ಇಷ್ಟಷ್ಟು ಐತೆ. ನೋಡಿ ಸ್ನೇಹಿತರೆ, ಇದು ಬರೀ ನೀರು ಉಕ್ಕು ಬರಲ್ಲ, ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ. ಹಿಟ್ಟು ಹಾಕ್ಕೊಂಡ್ರೆ ಅದು ಉಕ್ಕು ಬರೋದು ನಮ್ಗೆ ಗೊತ್ತಾಗ್ತದೆ. ಆಮೇಲೆ ಇದು ಚೆನ್ನಾಗಿ ಕುದಿಯೋವರೆಗೂ ಹಂಗೆ ಬಿಟ್ಬಿಡ್ಬೇಕು ಅದನ್ನು. ನೋಡಿ ಸ್ನೇಹಿತರೆ, ಇದೆಲ್ಲ ಹಳೆ ಸ್ಟೈಲು, ಇವಾಗೆಲ್ಲ ಏನೋ ಉದ್ಯೋಗ ಏನೋ ಬಂದ್ಬಿಟ್ಟಿದ್ದಾವೆ. ಇದು ನಮ್ಮ ಮನೇಲಿ ಇತ್ತು ಹಳೆಯದು, ಅದರಲ್ಲಿ ನೋಡಿ ಎಷ್ಟು ನೀಟಾಗೆಲ್ಲ ಬರ್ತದೆ. ನೋಡಿ ಒಳ್ಳೆ ಪುಡಿ ಥರ ಬರ್ತದೆ. ನಾವು ಬೇರೆದ್ರಲ್ಲಿ ಇವಾಗ ಬರ್ತದಲ್ಲ ಅದರಲ್ಲೆಲ್ಲ ಈ ಥರ ಬರಲ್ಲ ನೋಡ್ರಿ, ಹೆಂಗೆ ಬರ್ತಾಯಿದೆ ನೀಟಾಗಿ ಒಳ್ಳೆ ಪುಡಿ ಥರ ಬರ್ತದೆ. ನಾವು ಪಾನಕ ಮಾಡ್ಕೊಳ್ಳೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರ್ತದೆ ಇದು ಈ ಥರದ್ರಲ್ಲಿ ಮಾಡಿಕೊಂಡ್ರೆ. ಅದನ್ನ ತಿರ್ಸ್ಬಾರ್ದಲ್ಲ, ಹಂಗೆ ಕುದಿಯಕ್ ಬಿಡ್ಬೇಕಾ? ನೋಡಿ ಸ್ನೇಹಿತರೆ, ಹಿಂಗೆ ಚೆಕ್ ಮಾಡ್ಕೋಬೇಕು ಸರಿ ಹೋಗೈತಾ ಇಲ್ಲ ಹೆಂಗೆ. ಅದು ಹಾಕಿದ ತಕ್ಷಣ ತಿರ್ಸ್ಕೋಬಾರ್ದು, ಹಿಂಗೆ ಕುದಿಯಕ್ಕೆ ಬಿಡಬೇಕು ಹಸಿ ಹಿಟ್ಟನ್ನ. ಜಾಸ್ತಿ ಆದ್ರೂ ಸರಿಯಾಗಿ ಮುದ್ದೆ ಬರೋದಿಲ್ಲ, ಕಡಿಮೆ ಆದ್ರೂ ಸರಿಯಾಗಿ ಮುದ್ದೆ ಬರೋದಿಲ್ಲ. ನೋಡಿ ಹಂಗೇನನ್ನ ನೀರು ಬೇಕು ಅಂತ ಅನ್ಸಿದ್ರೆ ನಾವು ಮೊದಲೇ ಒಂದು ಸ್ವಲ್ಪ ನೀರು ಇದರಿಂದನೇ ತೆಗೆದು ಇಟ್ಕೊಂಡಿರ್ತೀವಿ, ಆ ಥರ ನೀರನ್ನು ಹಾಕ್ಕೋಬೇಕು. ನಾವು ಸಪ್ರೇಟಾಗಿ ನೀರು ತಣ್ಣೀರನ್ನೆಲ್ಲ ಹಾಕೋಂಗಿಲ್ಲ, ಇದರಲ್ಲೇ ತಗೊಂಡ್ರೆ ಬಿಸಿನೀರು ಇರ್ತದೆ. ಆ ಥರ ಬೇಕು ಅನಿಸಿದ್ರೆ
ಆತರ ನೀರ್ ಹಾಕೋಬೇಕಾಗ್ತದೆ. ನಾವು ತೆಗ್ದಿಟ್ಕೊಂಡಿದೀವಿ ನೋಡಿ ಚಂಬಲ್ಲಿ, ಆ ನೀರ್ ಹಾಕೋಬೇಕಾಗ್ತದೆ. ನೋಡಿ ಸ್ನೇಹಿತರೆ ಹೆಂಗೆ ಕುದೀತಾ ಇದೆಯೋ ಹಿಂಗ್ ಕುದಿಯಕ್ ಬಿಡ್ಬೇಕು ನಾವು. ನೋಡಿ ಸ್ನೇಹಿತರೆ ಚೆನ್ನಾಗಿ ಕುದಿ ಎಲ್ಲ ಬಂದು ಚೆನ್ನಾಗಿ ಬೆಂದಿದೆ. ಇವಾಗ ನಮ್ಮ ಅಜ್ಜಿ ನೋಡ್ರಿ ತಿರ್ಸ್ತಾ ಇದಾರೆ ಇವಾಗ ನೀಟಾಗಿ. ನಾವೇನಂತ ತಿರ್ಸ್ಕೊಂಡಿಲ್ಲ ಅಂತಂದ್ರೆ ಕೆಳಗಡೆ ಎಲ್ಲ ಕರ್ಕಲಾಗ್ ಬಿಡ್ತದೆ. ಅದಕ್ಕೆ ಅದು ಬೇಯ್ತಾ ಇರೋ ಟೈಮಲ್ಲೇ ಸ್ವಲ್ಪ ಚೆನ್ನಾಗಿ ತಿರ್ಸ್ಕೋಬೇಕು ಅದನ್ನ. ಇಲ್ಲಾಂದ್ರೆ ಹಿತ್ತಿರ್ತದಲ್ಲ ಅದು ಉಂಡೆ ಉಂಡೆ ಟೈಪ್ ಬಂದ್ಬಿಟ್ಟಿರ್ತದೆ. ಇದೆಲ್ಲ ಬಿಸ್ಬಿಟ್ಟು ಪಿಲೇಟ್ ಬಿಟ್ಟಬೇಕು, ಚೆನ್ನಾಗಿ ಬೇಯಿಸ್ತದೆ. ನೋಡಿ ಸ್ನೇಹಿತರೆ ಗಂಟು ಬರದೇ ಇರೋ ತರ ಇವಾಗಲೇ ಚೆನ್ನಾಗಿ ತಿರ್ಸ್ಕೋಬೇಕು. ತಿರ್ಸಿದ್ರೆ ಮಾತ್ರ ಮುದ್ದೆ ಚೆನ್ನಾಗಿ ಬರ್ತದೆ. ಸ್ವಲ್ಪ ಹದವಾಗಿರ್ತದೆ ಮುದ್ದೆ ಹಾಕಮ್ಮ. ಹ್ಮ್ ಸಾಕ್ಬಿಡು ಸಾಕ್ಬಿಡು. ನೋಡಿ ಶಾವಿಗೆ ಮಾಡೋದಕ್ಕೆ ಮುದ್ದೆ ಒಳ್ಳೆ ಹದವಾಗಿ ರೆಡಿ ಆಗಿದೆ. ತುಪ್ಪ ಬೇರೆ ಹಾಕಿದೀವಿ, ಗಮ್ ಅಂತ ಐತೆ. ಮುದ್ದೆ ರೆಡಿ. ಇಲ್ಲಿಡೋಣ ಇದ್ರೆ ಒಳಗಡೆ ಈ ಕಣ ಆದಂಗೆ ಬರ್ತಾ ಇದ್ರೆ ಹಿಂಗ್ ತೆಗಿಬೇಕು. ಈಗಿಲ್ಲ ರಾಗಿ ನೋಡೋಕೆ ಮ್ಯಾಗಿ. ನೋಡಿ ಸ್ನೇಹಿತರೆ ಇದು ಲೇಟೆಸ್ಟು ಮಿನಿ ಶಾವಿಗೆ. ನೋಡಿ ಚಿಕ್ಕ ಚಿಕ್ಕದಾಗಿ ಬರ್ತಾ ಇದು. ಇದು ಚೆನ್ನಾಗಿರ್ತದೆ ಆದರೆ ಅದು ಹಳೇದು ಅಲ್ಲ, ಅದಕ್ಕೆ ಅದನ್ನೇ ಮಾಡೋಣ ಅಂತ ನೋಡಿದ್ರೆ. ಪಾನಕ ಅಂತ ಇದ್ರೆ ಸಾವನ ಮಾಸ ಇಲ್ಲಂದಿದ್ರೆ ಇದ್ರ ಜೊತೆಗೆ ನಾನು ನಾನ್ ವೆಜ್ ರೆಸಿಪಿ ಏನನ್ನ ಮಾಡಿದ್ರೆ ಇನ್ನೂ ಸೂಪರ್ ಆಗಿರ್ತಾ ಇತ್ತು. ಒಬ್ಬೊಬ್ಬೊಬ್ಬ ಬಿಸಿ ಬಿಸಿ ಶಾವಿಗೆ. ನೋಡಿ ಬೆಲ್ಲ ಎಲ್ಲ ಈ ತರ ಸಣ್ಣ ಸಣ್ಣ ಚೂರು ಮಾಡ್ಕೊಂಡು ಈ ಪಾನಕ ಮಾಡ್ಕೊಳ್ಳೋಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೀನಿ. ನೋಡಿ ಒಳ್ಳೆ ಮೇಲೆ ಇಟ್ಕೊಳ್ತಾ ಇದ್ರೆ ಒಂದು ಸ್ವಲ್ಪ ನೀರು ನಮ್ಗೆ ಯಾವ ತರ ಪಾನಕ ಬೇಕೋ ಗಟ್ಟಿ ಆಗ್ಬೇಕೋ ಹೆಂಗ್ ಬೇಕೋ ನೋಡ್ಕೊಂಡು ಒಂದ್ ಸ್ವಲ್ಪ ನೀರು ಹಾಕೋಬೇಕು. ನೋಡಿ ಕುದೀತಾ ಇರೋ ಬೆಲ್ಲದ ಪಾಕಕ್ಕೆ ಈ ತುರ್ಕೊಂಡಿರೋಂಥ ಕೊಬ್ಬರಿ ಹಂಗೆ ರುಬ್ಬಿಕೊಂಡಿರೋಂಥ ಕೊಬ್ಬರಿ ಎರಡನ್ನು ಹಾಕ್ಕೋಬೇಕು. ಹಂಗೆ ಸ್ವಲ್ಪ ಚಚ್ಕೊಂಡಿರೋಂಥ ಏಲಕ್ಕಿ, ಶುಂಠಿ, ಸೋಂಪು, ಹಂಗೆ ಹುರ್ಕೊಂಡಿರೋ ಕಡಲೆ ಬೀಜ ಅದನ್ನು ರುಬ್ಕೊಂಡಿದ್ದೀವಿ. ಅದು ಹಾಕಿದ್ರೆ ಸ್ವಲ್ಪ ಗಟ್ಟಿ ಥಿಕ್ನೆಸ್ ಆಗಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ. ಅದೆಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ತಿರ್ಸ್ಕೋಬೇಕು. ನೋಡಿ ಇವಾಗಲೇ ಹಾಕಿದ್ದು ಅವಾಗಲೇ ಗಮ್ ಅಂತ ಇದೆ. ಇನ್ನೇನು ಸ್ವಲ್ಪ ಕುದಿಯಕ್ಕೆ ಬಿಟ್ಟರೆ ಪಾನಕ ರೆಡಿ. ಪಾನಕ ರೆಡಿ ಆಗಿದೆ.
ಕೊಬ್ಬರಿ ಪಾನಕ ಹುಚ್ಚೆಳ್ಳು ಅವರೆ ಈ ರಾಗಿ ಹಿಟ್ಟಿನ ಮಾಡಿರೋ ಸೇಮ್ಯ ಇದನ್ನೆಲ್ಲ ಹಾಕಿ ತಿನ್ನೋದಕ್ಕೆ ಈ ಹಳ್ಳಿಯಲ್ಲಿ ಹುಟ್ಟಿರೋದಕ್ಕೆ ಸಾರ್ಥಕ ಆಯ್ತು ಗುರು, ಸೂಪರ್ ಗುರು. ಶಾವಿಗೆ ಸೂಪರ್ ಶಾವಿಗೆ. ನಾವು ಮಾಡಿರೋ ಅಡಿಗೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅಂತ ಮಾತ್ರ ಮರಿಬೇಡಿ ಪ್ಲೀಸ್.